ವಿದ್ಯಾರ್ಥಿಗಳು, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ KCET 2020 ಬಗ್ಗೆ, ಅಂದರೆ ಪರೀಕ್ಷೆ ದಿನಾಂಕಗಳ ಬಗ್ಗೆ ಮತ್ತು ಕೆಲವು ಮುಖ್ಯವಾದಂಥ ಮಾಹಿತಿ ನಾನು ನಿಮಗೆ ಹೇಳಲು ಹೋಗ್ತಾ ಇದ್ದೇನೆ. ಮುಂದೆ ಹೋಗ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ನಾನು ನಿಮಗೆ KCET ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಇರ್ತೇನೆ. ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ನಿಮಗೆ ದೊರೆಯುತ್ತೆ. ಸೊ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕರ್ನಾಟಕ CET ನೀವು ಯಾವ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ಇಯರ್ನಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರೋ, ಅಥವಾ ನೀವು ಆಲ್ರೆಡಿ ಸೆಕೆಂಡ್ ಇಯರ್ ಮುಗಿದಿದ್ದು ನೀವು ಇನ್ನೊಂದ್ಸಲ ಪರೀಕ್ಷೆಯನ್ನು ಬರಿತಾ ಇದ್ದರೂ ಸಹ, ಅಂದರೆ ರಿಜೆಕ್ಟ್ ಮಾಡಿ ಬರಿತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಅಥವಾ ಸೆಕೆಂಡ್ ಇಯರ್ ಮುಗಿದಿದ್ದರೂ ಸಹ ನೀವು ಅಲ್ಲಿ ಈ ಒಂದು ಕರ್ನಾಟಕ CET ಎಕ್ಸಾಮ್ನ ನೀವು ಬರಿಬೋದು. ಕರ್ನಾಟಕ CET ಎಕ್ಸಾಮ್ ಮುಖಾಂತರ ನೀವು ಇಂಜಿನಿಯರಿಂಗ್, ಅಂದರೆ ಫಸ್ಟ್ ಇಯರ್ ಆಗಲಿ ಅಥವಾ ಫಸ್ಟ್ ಸೆಮಿಸ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ, BSc ಅಗ್ರಿಕಲ್ಚರ್, ಫಾರ್ಮಸಿ, ಡಿ ಫಾರ್ಮಾ, ವೆಟರ್ನರಿ ಮತ್ತು ಇನ್ನಿತರ ಕೋರ್ಸ್ಗಳಿಗೆ ನೀವಿಲ್ಲಿ, ಅಂದರೆ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಂಡು ಅಲ್ಲಿ ಆ ಕೋರ್ಸ್ನ ಆಯ್ಕೆ ಮಾಡಿಕೊಳ್ಳಬಹುದು. ಸೊ ನೋಡಿ ವಿದ್ಯಾರ್ಥಿಗಳಲ್ಲಿ ಯಾವ ದಿನಾಂಕವನ್ನಲ್ಲಿ ನಿಗದಿಪಡಿಸಲಾಗಿದೆ ಅಂದರೆ ಕರ್ನಾಟಕ CET 2020 ವೇಳಾಪಟ್ಟಿಯ ಪ್ರಕಾರ, ಸೊ 22 ಏಪ್ರಿಲ್ 2020 ಅಂದರೆ ಬುಧವಾರ, ಅಲ್ಲಿ ನಿಮಗೆ ಮೊದಲ ದಿನದಲ್ಲಿ ಎರಡು ಪರೀಕ್ಷೆಗಳು ಇರ್ತವೆ, ಜೀವಶಾಸ್ತ್ರ ಮತ್ತು ಗಣಿತ. ಸಮಯ ನೋಡಿ, ಬೆಳಗ್ಗೆ 10:30 11:50 ಇರುತ್ತೆ, ಮತ್ತು ಆಫ್ಟರ್ನೂನ್ ಸೆಷನ್ನಲ್ಲಿ 2:30 to 3:50 ನಿಮಗೆ ಇರುತ್ತೆ. ಮೊದಲು ಜೀವಶಾಸ್ತ್ರ ಇದೆ, ನಂತರ ಗಣಿತ ಇದೆ. ಇಲ್ಲಿ 60 ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಅಂದರೆ 60 ಅಂಕಗಳಿರುತ್ತವೆ. ಇಲ್ಲಿ ಜೀವಶಾಸ್ತ್ರ 60 ಅಂಕಗಳಿಗೆ ಹಾಗೂ ಗಣಿತವನ್ನಲ್ಲಿ 60 ಅಂಕಗಳಿಗೆ 60 ಪ್ರಶ್ನೆಗಳಿರುತ್ತವೆ. ಅದೇ ರೀತಿ 23 ಏಪ್ರಿಲ್ 2020 ಗುರುವಾರದಂದು ಬೆಳಗ್ಗೆ 10:30 to 11:30 11:30 to 5:30 ಇಲ್ಲಿ ಭೌತಶಾಸ್ತ್ರ, ಅಲ್ಲಿ 60 ಅಂಕಗಳಿಗೆ ಇರುತ್ತೆ. ಮತ್ತು ಮಧ್ಯಾಹ್ನ ಸೆಷನ್, ಅಂದರೆ ಆಫ್ಟರ್ನೂನ್ ಸೆಷನ್ನಲ್ಲಿ 2:30 to 3:50 ರಾಸಾಯನಶಾಸ್ತ್ರದಲ್ಲಿ 60 ಮಾರ್ಕ್ಸ್ಗೆ ಇರುತ್ತೆ. ಸೊ 4 ಪೇಪರ್ಗಳು ಅಲ್ಲಿ 2 ದಿನಗಳಲ್ಲಿ ಮುಗಿಯುತ್ತೆ, ಅಂದರೆ 1 ದಿನದಲ್ಲಿ 2 ಪೇಪರ್ನಲ್ಲಿ ಎಕ್ಸಾಮ್ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಅದೇ ರೀತಿ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗಾಗಿ ಕನ್ನಡ ಪರೀಕ್ಷಾ, ಅಂದರೆ ಭಾಷಾ ಪರೀಕ್ಷೆ ನಡೆಸಲಾಗುತ್ತೆ. ಅಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಇದಿರುತ್ತೆ. ಅದರ ದಿನಾಂಕವನ್ನು 24 ಏಪ್ರಿಲ್ 2020 ಶುಕ್ರವಾರ ಬೆಳಗ್ಗೆ 11:30 to 12:30 ಇರುತ್ತೆ. ಸೊ ಇದಕ್ಕೆ 50 ಅಂಕಗಳಿರುತ್ತವೆ. ಇದಲ್ಲದೆ ಭಾಳ ಮುಖ್ಯವಾದಂಥ ಮಾಹಿತಿ ಅಂದರೆ ವಿದ್ಯಾರ್ಥಿಗಳು, ನೀವು KCET ಮುಖಾಂತರ ಇಲ್ಲಿ ವಿದ್ಯಾರ್ಥಿಗಳು ಅದೇ ರೀತಿ MBBS ಆಗಲಿ, ಮತ್ತು ಡೆಂಟಲ್ ಆಗಲಿ, ಮತ್ತು ಆಮೇಲೆ ಆಯುಷ್ ಕೋರ್ಸ್ಗಳಲ್ಲಿ, ಆಯುಷ್ ಅಂದರೆ ಆಯುರ್ವೇದಿಕ್ ಆಗಿರ್ಬೋದು, ಅಲ್ಲಿ ಯುನಾನಿ ಆಗಿರ್ಬೋದು, ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ನೀವು ಅಂದರೆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂತಂದರೆ ಕಂಪಲ್ಸರಿ ನೀವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವಂತಹ ನೀಟ್ UG 2020 ಪರೀಕ್ಷೆಯನ್ನು ಬರೆದು ಅಲ್ಲಿ ಎಲಿಜಿಬಲ್ ಆಗಿದ್ದರೆ ಮಾತ್ರ ನೀವು KCET ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ಅಟೆಂಡ್ ಆಗ್ಬೋದು. ಸೊ ಅದೇ ರೀತಿ ನಿಮಗೇನೆ ಆರ್ಕಿಟೆಕ್ಚರ್ನಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತು ಅಂದರೆ ಕಂಪಲ್ಸರಿ ನೀವು ನಾಟ, ಅಂದರೆ JEE Paper 2 ಎಕ್ಸಾಮ್ನ ಬರೆದು ಅಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನೀವು KCET ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ಅಟೆಂಡ್ ಆಗಿ ನೀವು ನಾಟ್, ಅಂದರೆ ಆರ್ಕಿಟೆಕ್ಚರ್ನಲ್ಲಿ ಸೀಟನ್ನು ಪಡ್ಕೊಳ್ಬೋದು. ನೆನ್ಪಿಟ್ಕೊಳ್ಳಿ, ನಿಮಗೆ ಆರ್ಕಿಟೆಕ್ಚರ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ನಾಟ್ ಎಕ್ಸಾಮ್ನ ಬರೀಲೇಬೇಕಾಗುತ್ತೆ. ಅದೇ ರೀತಿ ನೀವು ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಆಮೇಲೆ ಆಯುಷ್ ಕೋರ್ಸ್ನಲ್ಲಿ ಮಾಡಬೇಕಂದ್ರೆ ಕಂಪಲ್ಸರಿ ನೀವು ನೀಟ್ ಎಕ್ಸಾಮ್ನ ಬರೀಲೇಬೇಕಾಗುತ್ತೆ ಮತ್ತು ಎಲಿಜಿಬಲ್ ಆಗಬೇಕಾಗುತ್ತೆ. ಸೊ ನಿಮಗೆ ವಿದ್ಯಾರ್ಥಿಗಳು ಇದರಲ್ಲಿರುವಂತಂದರೆ ನಿಮಗೆ ಡೇಟ್ ಆಲ್ರೆಡಿ ಗೊತ್ತಾಗಿದೆ ಅನ್ಕೋತಾಯಿನಿ. ಸೊ ಇದೇ ರೀತಿ ಮುಂದೆ ಯಾವುದೇ ರೀತಿ ಅಪ್ಡೇಟ್ ಬಂದರೆ ನಾನು ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೀವು ನಮಗೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು, ಅದರ ಲಿಂಕ್ ಆಲ್ರೆಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋನ ಮ್ಯಾಗ್ಝಿನ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಇದರ ಒಂದು ಅಂದರೆ ಇನ್ಫಾರ್ಮೇಷನ್ನ ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.